ಎಲ್ಲರಿಗೂ ನಮಸ್ಕಾರ. ಈ ದಿವಸ ಎರಡು ಪ್ರಕರಣಗಳಲ್ಲಿ ಕೋವಿಡ್ 19 ಪಾಸಿಟಿವ್ ಬಂದಿರುತ್ತೆ. ಒಂದು ಪಿ 2100 65 ವರ್ಷದ ವ್ಯಕ್ತಿ, ಅವರು ಮೂಲತಃ ಕೇರ್ಪೇಟೆ ತಾಲೂಕಿನವರು. ಬಹಳ ವರ್ಷಗಳಿಂದ ಅವರು ಸಂತಾಕ್ರೂಜ್ ಸೊಕಾಳ ಮುಂಬೈನಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರು ಇಲ್ಲಿಗೆ ಕೆಆರ್ಪೇಟೆಗೆ ಆನೆಗಳ ಚೆಕ್ಪೋಸ್ಟ್ ಮುಖಾಂತರ ಬಂದಾಗ ಅವರನ್ನ ಕ್ವಾರಂಟೈನ್ ಮಾಡಿ ಅವರ ಗಂಟಲಿನ ದ್ರವವನ್ನು ಪರೀಕ್ಷೆಗೆ ನಾವು ಒಳಪಡಿಸ್ತು, ಅದು ಕೋವಿಡ್ 19 ಪಾಸಿಟಿವ್ ಬಂದಿದೆ. ಸದರಿಯವರನ್ನು ಈಗ ನಾವು ಕ್ವಾರಂಟೈನ್ ಮಾಡಿದ್ದೇವೆ. ಸದರಿಯವರಿಗೆ 5 ಜನ ಪ್ರಾಥಮಿಕ ಸಂಪರ್ಕ ವ್ಯಕ್ತಿಗಳನ್ನು ಕೂಡ ಗುರುತಿಸಿ ಅವ್ರನ್ನೂ ಕೂಡ ಕ್ವಾರಂಟೈನ್ ಮಾಡಿದ್ದೇವೆ. ಮತ್ತು ಪಿ 2138 14 ವರ್ಷದ ವ್ಯಕ್ತಿಯವರು, ಇವರು ಪಿ 869 ಪ್ರಾಥಮಿಕ ಸಂಪರ್ಕ ಆಗಿದ್ದು, ಸದರಿಯವರನ್ನು ಕೂಡ ನಾವು ಮಂಡ್ಯ ಮಿಮ್ಸ್ ಆಸ್ಪತ್ರೆಗೆ ಚಿಕಿತ್ಸೆಗೆ ಒಳಪಡಿಸಿದ್ದೇವೆ. ಇಬ್ಬರೂ ಕೂಡ ಚಿಕಿತ್ಸೆಗೆ ಸ್ಪಂದಿಸ್ತಾ ಇದ್ದಾರೆ. ಈಗ ನಮಗೆ ಮುಂಬೈದಿಂದ ಯಾರ್ಯಾರು ಬಂದಿದ್ದಾರೆ, ಒಟ್ಟು 1453 ಜನರಲ್ಲಿ ಈಗಾಗಲೇ ಬಹುತೇಕ ಎಲ್ಲರದ್ದು ಕೂಡ ಟೆಸ್ಟ್ ಬಂದಿದೆ. ಇನ್ನೊಂದು 25 ಜನದ ಮಾತ್ರ ಬಾಕಿ ಇರುತ್ತೆ. ನಮಗೆ ಬರ್ತಾ ಬರ್ತಾ ಪ್ರಕರಣಗಳ ಸಂಖ್ಯೆ ಕೂಡ ಈಗ ಕಡಿಮೆ ಆಗ್ತಾ ಇದೆ. ಕರೋನಾ ಈಗ ನಿಯಂತ್ರಣೆಗೆ ಬರ್ತಾ ಇದ್ದು, ನಾವು ಸರ್ಕಾರಕ್ಕೆ ಮನವಿ ಮಾಡಿದ ಮೇರೆಗೆ ಬಾಂಬೆಯಿಂದ ಮತ್ತು ಮಹಾರಾಷ್ಟ್ರದಿಂದ ಯಾರನ್ನೂ ಕೂಡ ಈಗ ಜಿಲ್ಲೆಗೆ ಈಗ ಬಿಡ್ತಾ ಇಲ್ಲ. ಬೆಳಗಾಂ ಚೆಕ್ಪೋಸ್ಟಲ್ಲೂ ಕೂಡ ನಿರಂತರವಾಗಿ ಎಚ್ಚರಿಕೆಯಿಂದ ಕಾಯ್ದುಕೊಳ್ತಾ ಇದ್ದಾರೆ. ಸಾರ್ವಜನಿಕರು ನಮಗೆ ಸಹಕಾರ ಕೊಟ್ಟಿದ್ದಕ್ಕೆ ನಾನು ಭಾಳ ಆಭಾರಿಯಾಗಿರ್ತೇನೆ. ಮತ್ತು ಈ ದಿವಸ ಬಾಂಬೆಯಿಂದ ಬಂದಂಥ ಒಂದು ಪ್ರಕರಣ ಕೂಡ ನೆಗೆಟಿವ್ ಬಂದಿದೆ, ಅದು ಕೂಡ ಡಿಸ್ಚಾರ್ಜ್ ಆಗ್ತಾ ಇದೆ. ಮತ್ತು ಮಳವಳ್ಳಿಯಲ್ಲಿ ಬಂದಿದ್ದಂತಹ ಏನು 22 ಪ್ರಕರಣಗಳಿದ್ದಾವೆ, ಅವರೆಲ್ಲರೂ ಕೂಡ ಗುಣಮುಖರಾಗಿದ್ದಾರೆ ಅಂತ ಹೇಳೋದಕ್ಕೆ ನಾನು ಇಷ್ಟವನ್ನು ಪಡ್ತಾ ಇದ್ದೇನೆ. ಒಟ್ಟಾರೆಯಾಗಿ ಮಂಡ್ಯ ಜಿಲ್ಲೆಗೆ ಬಂದಂತಹ ಕೋವಿಡ್ ಮಹಾಮಾರಿ ಏನಿದೆ ಅದೀಗ ಸಂಪೂರ್ಣವಾಗಿ ನಿಯಂತ್ರಣಕ್ಕೆ ಬಂದಿದ್ದು, ಬಾಂಬೆಯಿಂದ ಯಾರು ಬಂದಿದ್ದಾರೆ ಅವರೆಲ್ಲರನ್ನೂ ಕೂಡ ನಾವು ಕ್ವಾರಂಟೈನಲ್ಲಿಟ್ಟು ಅವರೆಲ್ಲರಿಗೂ ಕೂಡ ಪರೀಕ್ಷೆಯನ್ನು ಮಾಡಿಸಿದ್ದೇವೆ. ಇನ್ನು ಕೆಲವ್ರದ್ದು ಮಾತ್ರ ರಿಸಲ್ಟ್ ಬರಬೇಕಾಗಿದೆ, ನಾಳೆ ಅಥವಾ ನಾಡಿದ್ದು ಬರುವ ಸಾಧ್ಯತೆ ಇದೆ. ಈಗ ನಾನು ಕೋರ್ಕೊಳ್ಳೋದೇನೆಂದರೆ, ಲಾಕ್ಡೌನ್ ಸ್ವಲ್ಪ ರಿಲ್ಯಾಕ್ಸೇಷನ್ ಆಗಿರೋದ್ರಿಂದ ಸಾಮಾಜಿಕ ಅಂತರವನ್ನು ಎಲ್ಲರೂ ಕೂಡ ಕಡ್ಡಾಯವಾಗಿ ಕಾಯ್ದುಕೊಳ್ಳಬೇಕು. ಅವರು ಆರೋ ಪ್ಲಾಂಟ್ ಹತ್ರ ಹೋಗಬೇಕಾದ್ರೆ ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳಬೇಕು, ಹಾಲನ್ನು ಹಾಕಬೇಕಾದ್ರೆ ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳಬೇಕು, ದಿನಸಿ ಅಂಗಡಿನಲ್ಲಿ ಏನಾದರೂ ಖರೀದಿ ಮಾಡಬೇಕಿತ್ತು ಅಂದರೆ ಅವರು ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳಬೇಕಾಗಿರುತ್ತೆ. ಮತ್ತು ಅನವಶ್ಯಕವಾದಂತಹ ಪ್ರಯಾಣವನ್ನು ಯಾರೂ ಕೂಡ ಮಾಡೋದಕ್ಕೆ ಹೋಗಬೇಡಿ. ಹಾಗೂ ತಮ್ಮ ದಿನನಿತ್ಯದ ಕೆಲಸಗಳೇನಿರುತ್ತೆ ಆ ಮಾಡುವ ಸಂದರ್ಭದಲ್ಲಿ ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳಬೇಕು, ಮಾಸ್ಕನ್ನು ಹಾಕ್ಕೊಳ್ಬೇಕು ಮತ್ತು ಸ್ಯಾನಿಟೈಸರ್ಗಳನ್ನು ಹಾಕ್ಕೊಳ್ಬೇಕು. ಕೆಲವರು ಕಡೆ ನಮಗೇನು ಕೊರೋನಾ ಸಮಸ್ಯೆ ಇಲ್ಲ ಅಂತ ಓವರ್ ಕಾನ್ಫಿಡೆಂಟಾಗಿ ಗುಂಪಾಗಿ ಪಕ್ಕಪಕ್ಕದಲ್ಲಿ ಇರೋದು, ಕೈ ಶೇಕ್ ಮಾಡೋದು ಎಲ್ಲ ಮಾಡ್ತಾ ಇದ್ದಾರೆ. ನಾವು ಕೊರೋನಾ ಪ್ಯಾಂಡಮಿಕ್ನಲ್ಲಿ ಯಾವುದೇ ಕಾರಣಕ್ಕೂ ಓವರ್ ಕಾನ್ಫಿಡೆಂಟ್ ಆಗಿರಬಾರ್ದು. ಅತಿಯಾದ ಆತ್ಮವಿಶ್ವಾಸ ಅದು ನಮಗೆ ಧಕ್ಕೆ ತರುವ ಸಾಧ್ಯತೆ ಇರುತ್ತೆ. ಪ್ರತಿಯೊಬ್ಬರೂ ಕೂಡ ಗುರುತರ ಜವಾಬ್ದಾರಿಯಾಗಿ ನಡ್ಕೊಂಡ್ರೆ ನಾವು ಕರೋನಾವನ್ನು ನಿಯಂತ್ರಣ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಹಲವಾರು ಜಿಲ್ಲೆಗಳಲ್ಲಿ ಏನು ಗ್ರೀನ್ ಝೋನ್ ಅಂತ ಇತ್ತು, ಅವುಗಳಲ್ಲಿ ಹಂತ ಹಂತವಾಗಿ ಕೂಡ ಕರೋನಾ ಕಾಣಿಸ್ಕೊಳ್ತಾ ಇದೆ. ಆದ್ದರಿಂದ ನಮ್ಮೆಲ್ಲರ ಜವಾಬ್ದಾರಿ ಜಾಸ್ತಿ ಇರುತ್ತೆ, ನಾವೆಲ್ಲರೂ ಕೂಡ ಎಚ್ಚರಿಕೆಯಿಂದ ಇರಬೇಕು ಅಂತ ನಾನು ಕೋರ್ಕೊಳ್ತಾ ಇದ್ದೇನೆ. ಮತ್ತು ಕೊರೋನಾ ವ್ಯಾರಿಯರ್ಸ್ ಅಂದರೆ ಫ್ರಂಟ್ ಲೈನಲ್ಲಿ ಕೆಲಸ ಮಾಡುವಂಥವ್ರಿಗೆ ಪ್ರತಿಯೊಬ್ಬರೂ ಕೂಡ ಆತ್ಮವಿಶ್ವಾಸ ತುಂಬುವಂತಹ ಅವಶ್ಯಕತೆ ಇದೆ. ಕುಳಿತುಕೊಂಡು ಅವ್ರನ್ನ ಕ್ರಿಟಿಸೈಸ್ ಮಾಡೋದು ಭಾಳ ಈಸಿ, ಆದರೆ ಫೀಲ್ಡಲ್ಲಿ ಸತತ 1 ತಿಂಗಳಿಂದ ಕೆಲಸ ಮಾಡ್ತಾಯಿದ್ದಾರೆ, ಅವರು ಕೂಡ ಮನುಷ್ಯರನ್ನೇ, ಅವರೂ ಕೂಡ ಕರೋನಾ ಬರುವಂತಹ ಸಾಧ್ಯತೆ ಇರುತ್ತೆ. ಆದ್ದರಿಂದ ಕೊರೋನಾ ವ್ಯಾರಿಯರ್ಸ್ನ ಆತ್ಮವಿಶ್ವಾಸ ತುಂಬಿಸುವಂಥ ಕೆಲಸವನ್ನು ಎಲ್ಲರೂ ಕೂಡ ಮಾಡಬೇಕು ಅಂತ ನಾನು ಕೋರ್ಕೊಳ್ತಾ ಇದ್ದೇನೆ. ಮತ್ತು ಕ್ರಿಟಿಸೈಸ್ ಮಾಡೋಕ್ಕಿಂತ ಮುಂಚಾಗಿ ಅದನ್ನು ಸಾಧಕ ಬಾಧಕಗಳನ್ನ ಪರಿಶೀಲಿಸಿ ವಾಸ್ತವಾಂಶಗಳನ್ನು ನೋಡಿಕೊಂಡು ಮಾಡಬೇಕಾಗಿರುತ್ತೆ. ಬಟ್ ಹೆಚ್ಚಿನದಾಗಿ ಸಾರ್ವಜನಿಕರು, ಚುನಾಯಿತ ಪ್ರತಿನಿಧಿಗಳು ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತಗೊಂಡು ಕೆಲಸ ಮಾಡಬೇಕು ಅಂತ ನಾನು ಕೋರ್ಕೊಳ್ತಾ ಇದ್ದೇನೆ. ವಂದನೆಗಳು.